ಅಯ್ಯೋ ಅಲ್ಲ, ನನ್ನ ಹಳೆ ಡೌನ್ ನೆನೆಸ್ಕೊಂಡು ಹೊಡೆದಂಗಿತ್ತದ ಇಲ್ಲಿಂದನಾ. ಬೇಡ ಬಿಡೋಣ, ಹೆಣ್ಮಕ್ಳು ಬಿಡ್ತಾ ಇಲ್ಲ. ಹಿಂಗೆ ಗೈ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ನಿಂಜಾ ಟೆಕ್ನಿಕ್ ಮಾಡಿ. ನೋಡಿ ಗೈಸ್, ಓಸಿನಲ್ಲಿ ದುಡ್ಡು ಕೊಟ್ಟಿಲ್ಲ ಎಲ್ಲೋ, ಓಸಿನಲ್ಲಿ ಇಸ್ಕೊಂಡು 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 ಫೋಟೋಗಳು ತೆಕ್ಕೋತೇನೆ. ತಗೊಂಡು ಹೋಗ್ಬಿಡೋಣ, ಬನ್ನಿ ಬನ್ನಿ ಬನ್ನಿ, ಈ ಕಡೆ ಹೋಗ್ಬಿಡೋಣ. ಸೊ ಈಗ ನೆಕ್ಸ್ಟು ಕಡಲೆಕಾಯಿ ಪರಿಸೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದೀವಿ. ಸೊ ಯಾರ್ಯಾರು ಬರ್ತಿದ್ದಾರೆ ಏನು ಅಂತೆಲ್ಲ ಅಲ್ಲಿ ಹೋದ್ಮೇಲೆ ನಮಗೆ ಫೈನಲ್ ಆಗೋದು, ಅಲ್ಲಿವರೆಗೂ ಗೊತ್ತಿಲ್ಲ. ಬಟ್ ನಾನಂತೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಲಾಸ್ಟ್ ಡೇ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು. ನಿನ್ನೆ ಎಲ್ಲ ನನ್ನ ಫ್ರೆಂಡ್ಸ್ ಕೆಲವರು ಹೋಗಿದ್ದಾರೆ ಪರಿಸೆಗೆ, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು, ಏನೂ ಅಲ್ಲಿ ಹೋಗೋದಕ್ಕಾಗಿಲ್ಲ, ಓಡಾಡೋಕ್ಕಾಗಿಲ್ಲ, ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಇವತ್ತು ನೋಡೋಣ ಹೆಂಗಿರುತ್ತೆ ಅಂತ. ಅಷ್ಟೊಂದು ಕ್ರೌಡ್ ಇರಬಾರ್ದು ಅಂತ, ಐ ಮೀನ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಲಾಸ್ಟ್ ಡೇ ಅಲ್ವಾ, ಹೇಳೋಕ್ಕಾಗಲ್ಲ. ಲಾಸ್ಟ್ ಡೇ ಅಂತಲೇ ಸುಮಾರು ಜನ ಬಂದಿದ್ರು, ಬಂದಿರ್ತಾರೆ. ಆ್ಯಂಡ್ ಕೆಲವ್ರು ಹೇಳೋ ಪ್ರಕಾರ ನಿನ್ನೆ ಲಾಸ್ಟ್ ಡೇ, ಕೆಲವ್ರು ಹೇಳೋ ಪ್ರಕಾರ ಇವತ್ತು ಲಾಸ್ಟ್ ಡೇ. ಸೊ ಕಂಪ್ಲೀಟ್ ಕನ್ಫ್ಯೂಷನ್ನಲ್ಲೇ ಹೋಗ್ತಾ ಇದ್ದೀವಿ. ಪೋರ್ಷೆ ಏನೋ ಇವತ್ತು ಎಲ್ಲ ಒಳ್ಳೊಳ್ಳೆ ಕಾರ್ಗಳೇ ಕಣ್ಣಿಗೆ ಬೀಳ್ತಾವಪ್ಪ. ಕಡಲೆಕಾಯಿ ಪರಿಸೆಗೆ ಹೋಗಿಂತ ಮುಂಚೆ ನಮ್ಮ ಚೈತ್ರ ಅವ್ರ ಮನೆ ಬಂದು ಒಂದು ಸ್ವಲ್ಪ ಹೊತ್ತು ಕಾಫಿ ಗೀಫಿ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದು. ಕಾಫಿ ಕುಡಿದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ, 6 ಗಂಟೆ ಆಗಿದೆ ಟೈಮು. ಇಷ್ಟೊಂದೆಲ್ಲ ಹೊಟ್ಟೆ ಒಳಗೆ ಹಾಕ್ಕೊಳ್ಳೋದಕ್ಕೆ ಜಾಗ ಎಲ್ಲಪ್ಪ ಇದೆ ಅಂತ ಕೇಳಬೇಡಿ. ಅವೆಲ್ಲ ನಮ್ಮದು ಸೂಪರ್ ನ್ಯಾಚುರಲ್ ಪವರ್ಸು, ಐಸ್ ಕ್ರೀಮ್ಗೆ ಕಾಫಿಗೆಲ್ಲ ಯಾವಾಗಲೂ ಜಾಗ ಇರುತ್ತೆ. ಸೊ ಇವಾಗ ಗಾಡಿ ನಿಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ, ಬಿಕಾಸ್ ಅಲ್ಲೆಲ್ಲ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗಾಡಿ ಬಿಟ್ಟು ಇಲ್ಲಿ ಆಟೋದಲ್ಲಿ ಹೋಗೋಣ ಅಂತ ಪ್ಲಾನ್ ಹಾಕ್ತಾ ಇದ್ವಿ. ಬರೋದೇನೋ ಬಂದ್ಬಿಟ್ಟಿದ್ದೀವಿ, ಇಲ್ಲಿ ಎಲ್ಲೋಗೋದು ಏನು ಮಾಡೋದು ಅಂತ ಇನ್ನೂ ಜೀರೋ ಐಡಿಯಾಸು. ಪನ್ನೀರ್ ಅಣ್ಣ ಅಣ್ಣ, ಕರೆಕ್ಟ್ ಗೈಸ್, ಪನ್ನೀರ್ ಅಣ್ಣಂತೆ. ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಲಿಟ್ರಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಪನ್ನೀರ್ ಹಣ್ಣು ಅಂತೆ. ಟೇಸ್ಟ್ ಚೆನ್ನಾಗಿದೆ ಗುರು, ಆ್ಯಕ್ಚುಲಿ ಸ್ವಲ್ಪ ಸಪ್ಪೆ ಇದೆ. ಮೊನ್ನೆ ಎಲ್ಲ ಜಾತ್ರೆಗೆ ಹೋಗಿದ್ದಾಗ ಇದು ಮಾಸ್ಕ್ ಫುಲ್ ಟ್ರೆಂಡಿಂಗಲ್ಲಿತ್ತು, ಅದಾದಮೇಲೆ ಇವು ತಲೆಗೆ ಹಾಕ್ಕೊಳ್ಳೋದು. ಸೊ ಇವೆಲ್ಲ ನೋಡಿ ನೋಡಿ ಒಂಥರ ಕಾಮನ್ ಆಗಿಬಿಟ್ಟಿದೆ, ನನಗೇನು ಡಿಫ್ರೆನ್ಸ್ ಅನ್ನಿಸ್ತಾನೇ ಇಲ್ಲ. ಮೊನ್ನೆ ನೋಡಿದರೆ ಇದ್ದಿದ್ರೆ ಸ್ವಲ್ಪ ಹೊಸದಾಗಿರೋದು, ಓ ಅಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಇರೋದು, ತಗೊಳ್ಳೋಣ ಅವನ್ನೆಲ್ಲ ಅಂತ ಅನ್ಸೋದು. ನೋಡಿ ಗೈಸ್, ಇದಕ್ಕೆ ಏನು ಕ್ರೌಡು, ಇದನ್ನು ತಗೊಳ್ಳೋದಕ್ಕೆ ರಿಂಗ್ಸ್ಗಳನ್ನ. ಅಂಕಲ್ ಫುಲ್ ವ್ಯಾಪಾರನೋ ವ್ಯಾಪಾರ ಇವತ್ತು ಒಂದು ಲೆವೆಲ್ಗೆ. ಓಕೆ, ಕ್ರೌಡು ನಿನ್ನೆ ಎಲ್ಲ ಎಲ್ಲರೂ ಸ್ಟೇಟಸ್ ಆಗ್ತಿದ್ದಿದ್ದು, ಸ್ಟೋರಿ ಆಗ್ತಿದ್ದಿದ್ದು ನೋಡಿದ್ರೆ ಅವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡು ಎಷ್ಟೋ ಬೆಟ್ರು, ಸ್ವಲ್ಪ ಆದರೂ ಖಾಲಿಯಾಗಿದೆ. ನೋಡೋಣ, ಮೇ ಬಿ ಅವ್ರು ಬೇರೆ ಕಡೆ ಎಲ್ಲಾದರೂ ಇದ್ರೇನೋ, ನಾವು ಬೇರೆ ಕಡೆ ಇದೀವಿ ಅನ್ನೋ ಗೊತ್ತಿಲ್ಲ. ಟಿಪಿಕಲ್ ಜಾತ್ರೆ ವೈಬ್ಸು, ಆಟ ಆಡೋಕ್ಕೆ ಗೇಮ್ಗಳು. ಗೈಸ್, ಬೀಳಿಸ್ಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿದ್ದೀವಿ. ಒಂದು ಬಾಲಲ್ಲಿ ಬೀಳಿಸಿದ್ರು ಒಂದನ್ನು, ಇನ್ನು ಮೂರೇ ಮೂರು. ಅಯ್ಯೋ ಮಿಸ್ ಆಗ್ಬಿಡ್ತು, ಕಮಾನ್ ಮೇಡಮ್, ಅಯ್ಯೋ ಮಿಸ್ ಆಗ್ಬಿಡ್ತು. 3 ಬಾಲಂತೆ, 50 ರೂಪಾಯಿ ಅಂತೆ. ನಾವು ಟ್ರೈ ಮಾಡೋದ ನಮ್ಮ ಲಕ್ಷ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಯ್ಯೋ ಅಯ್ಯೋ ಅಲ್ಲ, ನಾನು ಹಳೆ ಡೌನ ನೆನೆಸ್ಕೊಂಡು ಹೊಡೆದಂಗಿತ್ತದೋ. ನನಗೂ ಹಂಗೆ ಅನಿಸ್ತು, ಯಾಕೋ ಫ್ರಸ್ಟ್ರೇಟ್ ಆಗ್ಬಿಟ್ಟು ಹೊಡಿಬೇಕಾರೆ ಅಂತ. ಒಂದಂತೂ ಫಸ್ಟ್ ಒಣ್ಣು ಹೊಡಿಬೇಕಂತ ಹೋಗಿದ್ದು ಎಲ್ಲೋ ಎಗರ್ ಹೋಗ್ಬಿಡ್ತು ಗುರು. ಬಟ್ ಆದ್ರೆ 50 ರೂಪಾಯಿ ಹೊಗೆ ಹಾಕಿಸ್ಕೊಂಡು ಬರ್ತಾ ಇದ್ದೀವಿ, ಏನು ಮಾಡೋಕ್ಕಲ್ಲ, ಹೋಗುತ್ತೆ 50 ರೂಪಾಯಿ. ಹಾಂ ನೋಡ್ರಿ, ಇಲ್ಲಿ 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 ಎಲ್ಲಿಂದ ಹಾಕ್ಬೇಕಣ್ಣ? ಇಲ್ಲಿಂದನಾ? ಬೇಡ ಬಿಡೋಣ, ಹೆಣ್ಮಕ್ಳು ಬಿಡ್ತಾ ಇಲ್ಲ, ಹೆಣ್ಮಕ್ಳು ಬಿಡ್ತಾ ಇಲ್ಲ. ಉದ್ದಾರ ಆಗ್ತೀನಿ ಅಂದ್ರೆ ಬರ್ರಿ. ಜಯಂಟ್ ವೀಲು, ಮೊನ್ನೆ ಕುತ್ಕೊಂಡಿದ್ದೆ ನೆನ್ಪಾಗ್ತಾ ಇದೆ ನನಗೆ. ಕಾನ್ಫಿಡೆನ್ಸ್ ನೋಡ್ರಿ, ಅಲ್ಲಿ ಪಕ್ಕದಲ್ಲೇ ಮರ ಐತೆ ಗುರು, ತಗ್ಲಿದ್ರೆ ಹೆಂಗೆ ನೋಡಿ, ಅಲ್ಲೊಂದು ಮರ ಇದೆ, ಇಲ್ಲೊಂದು ಮರ ಇದೆ, ಕ್ಲೀನಾಗಿ ತಂದಿಟ್ಟಾರೆ ಮಧ್ಯದಲ್ಲಿ, ಮಸ್ತು. ಹಂಗೆ ರೌಂಡ್ಸ್ ಆಗ್ತಾ ಇದ್ವಿ, ಇಲ್ಲೇ ನಮ್ಮ ರೌಂಡ್ಸ್ ಹಾಕ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು ವಿನೀತ್? ವಿನೀತ್. ಸೊ ಇಬ್ರು ಸಿಕ್ಕಿದ್ರು ಪಾಪ, ಇವ್ರಿಗೆ ಒಂದು ಸ್ವಲ್ಪ ಲೇಟಾಗಿ ರಿಲೀಸ್ ಆಯಿತು. ಇವ್ರು ಪಾಪ ಫುಲ್ ಕಾನ್ಫಿಡೆನ್ಸಲ್ಲಿ ಏನೋ ಹಳೆ ಫ್ರೆಂಡ್ ನಾನು ಅನ್ನೋ ಲೆವೆಲ್ಗೆ ಬಂದು ಕೇಳಿಸಿಕ್ಕೆ ಬ್ರೋ ಅಂತ ಬಂದ್ಬಿಟ್ಟು ಮಾತಾಡ್ತಿದ್ರು. ಬಟ್ ಅದ್ರ ಆಪೋಸಿಟ್ ಆಗಿತ್ತು ಅವ್ರ ರಿಯಾಕ್ಷನ್, ಹೂ ಕರೆಕ್ಟ್ ಬ್ರೋ ಅಂತ. ಅದಿನ್ನೂ ನನಗೆ ಮುಂದೆ ಇದೆ, ಚೆನ್ನಾಗಿ ಬಂದವ್ರೆ ಅಲ್ಲೆಲ್ಲ ಓಡಾಡ್ತಿರ್ತಾರೆ, ಅಲ್ಲಿದ್ದಾರೆ ನೋಡಿ. ನಮ್ಮನ್ನು ಕೇಳಲ್ಲ, ನಮ್ಮ ಜೊತೆ ಇರೋರನ್ನೇ ಜನರು ಜಾಸ್ತಿ ಕೇಳೋದು, ಏನು ಮಾಡೋಕ್ಕಾಗಲ್ಲ. ಎನಿವೇ, ನೈಸ್ ಮೀಟಿಂಗ್ ಯು, ಎಂಜಾಯ್ ಮಾಡಿ. ಹಾಂ ತೊಳಿ ನೋಡಿ ಗೈಸ್, ನಾವೆಲ್ಲ ಎಷ್ಟು ರಿಚ್ಚು. ಕ್ರಾಕ್ಸ್ನ ಫುಟ್ಪಾತಲ್ಲೆಲ್ಲ ಮರ್ತಿದ್ದಾರೆ, ಕ್ರಾಕ್ಸ್ನ. ಜನಗಳ ಜಾಮ್ಗಿಂತ ವೆಹಿಕಲ್ಗಳ ಜಾಮೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇವಾಗ ಅಲ್ಲೆಲ್ಲ ಮೇನ್ ರೋಡ್ ಬಿಟ್ಬಿಟ್ಟು ಕ್ರೌಡ್ ಜಾಸ್ತಿ ಅಂದ್ಬಿಟ್ಟು ಇದು ಯಾವುದೋ ಪಾರ್ಕ್ ಒಳಗೆ ಬರ್ತಾ ಇದ್ದೀವಿ ನಡ್ಕೊಂಡು ಸುಮ್ಮನೆ.
ಟೈಮ್ ಪಾಸ್ ಆಗಲಿ, ಇನ್ನೊಂದು ರೋಡ್ ಕನೆಕ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಪಾರ್ಕ್ ಒಳಗಿಂದ ಹೋಗ್ತಾ ಇದ್ದೀವಿ. ಚೈತ್ರ ಅವ್ರನ್ನ ಯಪ್ಪ ಅವ್ರಿಗೆ ದಾರಿ ಗೊತ್ತು ಅಂತ ಹೇಳ್ಬಿಟ್ಟು ಗಲ್ಗಲ್ಲಿ ಸುತ್ತಾಕೊಂಡು ಪಾರ್ಕ್ ಒಳಗೆ ಓಡಾಡ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ದಾರಿ ಅಂತ ಹೇಳ್ಬಿಟ್ಟು ಹುಡುಕಾಡ್ತಾವ್ರೆ. ಭಯ್ಯ ಹಂಗೆ ಇದ್ಬಿಡ್ ಭಯ್ಯ ಇಲ್ಲಿ ಇದು 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 ಮಾಡ್ಕೊಳ್ಳಿಲ್ಲ ಅಂದ್ರೆ ಜಾತ್ರೆ ವೈಭೇ ಇಲ್ಲ. ವಿಡಿಯೋ ಯೂಟ್ಯೂಬ್ ಕೆ ಜಿ ಕೆ ಅಂತ ಹಾಕಿದ್ದೆ ಪಟ್ಟ ಅಂತ ಬರುತ್ತೆ. ನೀವು ವ್ಲಾಗಲ್ಲಿ ಬರ್ತೀರಾ ನಾಳೆ. ಇವ್ರು ನನಗೆ ಕೊಟ್ಬಿಟ್ರು ಸಬ್ಸ್ಕ್ರೈಬ್ ಮಾಡು ಅಂತ. ಹಿಂಗೆ ಈ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ನಿಂಜಾ ಟೆಕ್ನಿಕ್ ಇದೇ. ನಾನು ಮುಖ ಫೇಸ್ ಟು ಫೇಸ್ ಮ್ಯಾಚಿಂಗ್ ಈಗ ನೋಡಿ ಕರೆಕ್ಟ್ ಜಾಗಕ್ಕೆ ಬಂದಿದ್ದೀವಿ. ಕ್ರೌಡು ಅಂತ ನೆನೆ ಮೊನ್ನೆಯಿಂದ ಏನು ಕೇಳಿಸ್ಕೊತಾ ಇದ್ದೆ ಎಲ್ಲರೂ ಹೇಳ್ತಿರೋದು ಆ ರೋಡಿಗೆ ಬಂದಿದ್ದೀವಿ. ಮಸ್ತು ಗುರು ದೇವ್ರಣೆ ಒಂದೆರಡು ಸೆಲ್ಫಿ ಕೊಡೋ ಅಷ್ಟೊತ್ತಿಗೆ ನಮ್ಮವ್ರು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಮಿಸ್ ಆಗ್ಬಿಟ್ರು ಗುರು ಗ್ಯಾಪಲ್ಲಿ. ಬಟ್ಟವ್ರಿ ಜನ ನೀವು ಕಾಣೆ ಆಗ್ಬಿಟ್ಟಿದ್ದೀರಾ. ನನಗೂ ಇವ್ರಿಗೂ ಅಲ್ಲ ನನಗೂ ಇವ್ರಿಗೂ ಸಂಬಂಧನೇ ಇಲ್ಲ ಅನ್ನತ್ರ ಬಂದ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಬರೀ ತಿನ್ನೋ ಐಟಮೇ. ಬಟ್ ಏನು ಮಾಡೋಣ, ನಮಗೆ ಯಾವುದೋ ತಿನ್ನೋದಕ್ಕೆ ಆಗಲ್ಲ. ಆಲ್ರೆಡಿ ತಿನ್ಕೊಂಬಂದಿರೋದಕ್ಕೆ ಒಳ್ಳೆ ಲೈಟ್ ಇತ್ತು, ಅದಕ್ಕೋಸ್ಕರ ನಿಮ್ಮ ಬ್ಲಾಗ್ ಮಾಡ್ತಾ ಇರೋದು. ನೋಡ್ರಿ ಇಲ್ಲಿ ಎಷ್ಟು ಬೆಲೂನ್ಗಳು ಮೇಲ್ಗಡೆ ಹೋಗಿ ಸಿಗಾಕೊಂಡಿದ್ದಾವೆ. ಅಲ್ಲೊಂದು ಅದೇ. ಸೊ ಇಲ್ಲೊಂದು ಜಾಗದಲ್ಲಿ ನಾನು ಮತ್ತೆ ವಿಕಾಸ್ ಅಣ್ಣ ಆಗಾಗ ಬರ್ತಾ ಇದ್ವಿ ತಿನ್ನೋದಕ್ಕೆ ಅಂದ್ಬಿಟ್ಟು. ತಿಂಡಿನ ಈ ಜಾಗದಲ್ಲಿ ಏನೋ ಜಾಮೂನ್ ಚೆನ್ನಾಗಿರುತ್ತೆ ಅಂತ ಪ್ರತಿ ಸರಿ ತಿಂತಾ ಇದ್ದಕ್ಕೆ ಇವ್ರಿಗೂ ಟೇಸ್ಟ್ ಮಾಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ತಿನ್ನವ ಸ್ವೀಟ್ ಬೇಕು ನಾನ್ ವೆಜ್ ತಿನ್ಮೇಲೆ ಅಂತ ಕೇಳ್ತಾ ಇದ್ರು. ಹೆಂಗಿದೆ ಏನಾಯ್ತು ಏನಾಯ್ತು ಮೆತ್ತಗೆ ತಿನ್ಬೇಕಮ್ಮ. ನೋಡಿ ಅಂಕಲ್ ಗೊತ್ತು ಖುಷಿದಾಗ ನೀವು ಒಳ್ಳೆ. ಇವಾಗ ಅಂಕಲ್ ಒಂದು ಆಕ್ಷನ್ ಮಾಡಿದ್ರು, ನೀವು ಫುಲ್ ಜಾಮೂನ್ ಬ್ಯಾಗ್ ಹಾಕೊಂಡ್ಬಿಡ್ತಾ ಇದ್ದೆ ಅವಾಗ ಏನು ಗತಿ ಅಂದರು. ಅವಾಗ ಅಂಕಲ್ ಆನ್ಸರ್ ಮಾಡಿದ್ರು ಅದಕ್ಕೆ ಅದನ್ನ ಇವಾಗ ಕ್ಲೀನಾಗಿ ರಿಪೀಟ್ ಮಾಡ್ತಾರೆ. ನೋಡ್ಕೊಳ್ಳಿ ಅಂಕಲ್ ಕರೆಕ್ಟಾಗಿ ಮಾಡ್ತಾರಾ ಇವರು ಅಂತ ಮಾಡಿ. ಅಂಕಲ್ ನಗ್ತಾ ಇದ್ದಾರೆ ಮಾಡಿ. ಅಂಕಲ್ ಹೆಂಗೆ ಮಾಡಿದ್ರು ಮಾಡಿ ತಟ್ಟೆ ತಗೊಳ್ಳಿ. ಬಾಯ್ ಬಿಸಿ ಆಯ್ತದೆ ಕೆಳಗಡೆ ಹೋಗ್ಬೇಕಾಗಲ್ಲ ನಾವು ಪರ್ಸೆಗೆ ಬಂದ್ಬಿಟ್ಟು ಕಡಲೆಕಾಯಿ ಪರ್ಸೆಗೆ ಕಡಲೆಕಾಯಿ ಇಸ್ಕೊಳ್ತಾರೆ ನೋಡಿ. ನೀವು ಇಸ್ಕೊಳ್ತಾ ಇದೀವಿ ಸಿಕ್ಕಾಬಟ್ಟೆ ದಹ ಆಗ್ಬಿಟ್ಟಿದೆ ಸುತ್ತಿ. ಸೊ ಗೈಸ್ ತಲೆ ಮೇಲೆ ನೋಡಿ ಒಬ್ಬರ ಹತ್ರ ಇಸ್ಕೊಂಬಂದಿದ್ದೀವಿ ಓಕೆನಾ. ಸೊ ಮೋಸ್ಟ್ಲಿ ಅವರು ಗಮನ ಕೊಡ್ತಾರ ನಮ್ಮ ಮೇಲೆ ಹಂಗೆ ಸಿಕ್ಕಾಬಿಡಿ ಹೇಳ್ತೀರಿ ತಗೊಳ್ಳಿ. ಥ್ಯಾಂಕ್ ಯು ನೋಡ್ರಿ ನಿಮ್ದು ಓಸಿನಲ್ಲಿ ಫೋಟೋ ತಕ್ಕೊಳ್ಳೋದಕ್ಕೆ ತಗೊಂಡಿದ್ದೀರಿ ಯಾರು ಹೌದಾ? ಯೂಟ್ಯೂಬಲ್ಲಿ ನೋಡಿದ್ದೀರಾ? ರೀಲ್ಸಲ್ಲಿ ನೋಡಿದ್ದೀರಾ ನನ್ನ ಗೈಸ್? ರೀಲ್ಸಲ್ಲೆಲ್ಲ ಫೇಮಸ್ ಆಗ್ಬಿಟ್ಟಿದ್ದೀನಿ ಗೈಸ್ ನಾನು. ನೋಡಿ ಚೆನ್ನಾಗಿದೆಯಾ? ಇಲ್ಲ ಡ್ಯಾಮೇಜ್ ಆಗಿದೆ ಬೇಡ ಬಿಡಿ. ಇಲ್ಲಾಂದ್ರೆ ಅದನ್ನೂ ತಗೊಂಡು ಹೋಗ್ಬಿಡ್ಬೋದಾಗಿತ್ತು. ನೋಡಿ ಗೈಸ್ ಓಸಿನಲ್ಲಿ ದುಡ್ಡು ಕೊಟ್ಟಿಲ್ಲ ಎಲ್ಲೋ ಓಸಿನಲ್ಲಿ ಇಸ್ಕೊಂಡು ಫೋಟೋಗಳು ತೆಕ್ಕೋತೇನೆ. ನೀವು ತಗೊಂಡು ಹೋಗ್ಬಿಡೋಣ ಬನ್ನಿ 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 ಈ ಕಡೆ ಹೋಗ್ಬಿಡೋಣ. ಅವರ ವಸ್ತು ಅವ್ರ ಕೈಗೆ ಹೋಯ್ತು ಗೈಸ್ ನೋಡ್ಕೊಂಬಿಡಿ. ಈಗ ನಾವು ಕಡಲೆಕಾಯಿ ಪರಿಚಯ ರೋಡ್ ಏನಿದೆ ಬಿ ಎಮ್ ಎಸ್ ಕಾಲೇಜು ಅದು ಬಿಟ್ಟು ಇವಾಗ ಬೇರೆ ಕಡೆಗೆ ರೋಡ್ಗಳಿಗೆ ಡಿವಿಯೇಷನ್ಸ್ನ ತೊಗೊಂಡಿದ್ದೀವಿ. ಮನೆಗೆ ಹೋಗೋಣ ಅಂತ ಸಾಕಾಯಿತು ಸುತ್ತಾಡಿ. ತಿನ್ನೋದೇ ಟ್ರೈ ಮಾಡೋದಿದ್ದೀರಾ ವೆರೈಟಿ ವೆರೈಟಿ ಇದ್ವೋ ನೋಡ್ಬೋದಾಗಿತ್ತು. ಬಟ್ ಆ ಆಪ್ಷನ್ ನಮಗಿರಲಿಲ್ಲ ತಿನ್ನೋ ಕೆಪಾಸಿಟಿ. ಸೊ ಹಾಗಾಗಿ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಡ್ಕೊಂಡು. ಅದಕ್ಕೆ ಅವಾಗಿಂದ ಯಾರು ನನಗೆ ನೋಡ್ತಾನೆ ಇಲ್ಲ.